ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆ ಸತ್ತ ನಂತರ ಬಯಲಾಯಿತು ರಹಸ್ಯ. ನನ್ನ ಸಂಚಿಕೆ ಪ್ರಸಾರವಾಗದೇ ಇರಲು ಇದೇ ಕಾರಣ ಎಂದರು ನೋಡಿ ಸ್ನೇಹಿತರೆ. ಅದ್ಯಾವ ಸಂಚಿಕೆ ಅಂತೀರಾ? ಬನ್ನಿ, ನೀವು ಒಮ್ಮೆ ನೋಡಿದರೆ ಒಮ್ಮೆ ಬೆಚ್ಚಿ ಬೀಳ್ತೀರಾ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ರವಿ ಬೆಳಗೆರೆ ಅವರ ಸಾವಿನ ರಹಸ್ಯವನ್ನು ತಿಳಿಯೋಣ ಸ್ನೇಹಿತರೆ. ಇದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇ ಟು ಡೇ ಅಪ್ಡೇಟ್ಸ್ಗಾಗಿ ಪಕ್ಕದ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಮೇಶ್ ಅರವಿಂದ್ ರವರು ಮೈಕ್ ಬ್ಯಾಟ್ರಿ ವೀಕ್ ಆಗಿದೆ, ಬೇಗ ಬ್ಯಾಟ್ರಿ ಚೇಂಜ್ ಮಾಡಿ ಪ್ರೊಡಕ್ಷನ್ ಹುಡುಗನಿಗೆ ಹೇಳಿ ರಮೇಶ್ ಅರವಿಂದ್ ರವರು ಹೇಳಿ ಗಾಬರಿ ಆದರಂತೆ. ಅಲ್ಲಿ ಬ್ಯಾಟ್ರಿ ಖಾಲಿಯಾಗುವಷ್ಟು ಮಾತನಾಡಿ ದಿನ ಎಂದು ಕಣ್ಣು ಬಾಯಿ ಬಿಟ್ಟು ಗಾಬರಿಯಾದರು. ಇದೆಲ್ಲ ಸ್ವಾರಸ್ಯ ಘಟನೆ ನಡೆದಿದ್ದು ವೀಕೆಂಡ್ ವಿತ್ ರಮೇಶ್ ಶೂಟಿಂಗ್ನಲ್ಲೇ. ಹೌದು, ರಮೇಶ್ ಅರವಿಂದ್ ಅವರು ಇಷ್ಟೆಲ್ಲ ಮಾತನಾಡಿ ಬ್ಯಾಟ್ರಿ ಖಾಲಿ ಮಾಡಿಕೊಂಡಿದ್ದು ದಿ ಗ್ರೇಟ್ ಐ ಬೆಂಗಳೂರು ವಾರಪತ್ರಿಕೆಯ ಮುಖಾಂತರ ವಾರ ಸಂಪಾದಕರಾದ ರವಿ ಬೆಳಗೆರೆ ಅವರ ಸಂಚಿಕೆಯಲ್ಲೇ. ಈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ರವಿ ಬೆಳಗೆರೆ ಅವರ ಸಂದರ್ಭ ಆಗಿತ್ತು. ಹಿಂದೆಯೂ ಕೂಡ ರವಿ ಬೆಳಗೆರೆ ಅವರ ಸಂಚಿಕೆ ಇನ್ನೂ ಕೂಡ ಪ್ರಸಾರವಾಗಿಲ್ಲ. ಹೌದು, ಬರಹವನ್ನು ಇಷ್ಟಪಡುವ ಮಂದಿ ಅಭಿಮಾನಿಗಳು ಇದ್ದಾರೆ. ರವಿ ಬೆಳಗೆರೆ ಅವರು ತಮ್ಮ ಹಳೆಯ ಜೀವನವನ್ನು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ರು. ಹಾಗೂ ರವಿ ಬೆಳಗೆರೆಗೆ ನಡೆದ ಬಂದ ಹಾದಿಯಲ್ಲಿ ರೋಚಕ ಘಟನೆಗಳು ಮತ್ತು ಹಲವಾರು ಚಕಿತ ಘಟನೆಗಳನ್ನು ಎದುರಿಸಿದ ಅಂತಹ ಕ್ಷಣಗಳನ್ನು ನೆನಪು ಮಾಡಿಕೊಂಡ್ರು. ಈ ಕಾರ್ಯಕ್ರಮ ಪ್ರಸಾರವಾಗದಿದ್ದರೆ ಅತಿ ಹೆಚ್ಚು TRP ಕೂಡ ಬೆಳಗೆರೆ ಅವರ ಎಪಿಸೋಡ್ಗೆ ಬರ್ತಿತ್ತು. ಇಂತಹ ಮಾತುಗಳು ಕೂಡ ಓಡಾಡುತ್ತಿದ್ದವು. ರವಿ ಬೆಳಗೆರೆ ಅವರ ಎಪಿಸೋಡನ್ನು ಪ್ರಸಾರ ಮಾಡದೇ ಇರುವುದಕ್ಕೂ ಒಂದು ಕಾರಣವಿದೆ. ಆ ಕಾರಣವಾದರೂ ಏನು ಅಂತ ಇನ್ನೂ ಕುತೂಹಲಕಾರಿ ಇನ್ನೂ ಮಾಹಿತಿಗಳಿವೆ. ಈ ಮೇಲೆ ಕಾಣುವಂಥ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ತಕ್ಷಣ ಈ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ರವಿ ಬೆಳಗೆರೆ ಬಂದ ಸಂಚಿಕೆಯನ್ನು ಯಾವ ರೀತಿ ಪ್ರಸಾರ ಮಾಡಲಿಲ್ಲ ಎಂಬ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋಸಲ್ಲಿ ಸಿಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ ಯು.